ಪ್ರೀತಿಯ ಶಾಸಕರು, ಹೆಮ್ಮೆಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ನಮಸ್ಕಾರಗಳು. ನಿಜವಾಗ್ಲೂ ನಮ್ಮ ಕರೆ ಸಂದರ್ಭದಿಂದ ಎರಡನೇ ಶಾಸಕರಾಗಿ ನಮ್ಮ ಗ್ರಾಮದಿಂದ ಹೋಗಿ ನಮ್ಮ ಊರಿಗೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಹೆಸರು ತಂದಿದ್ದೀರಾ. ನಿಜಕ್ಕೂ ಒಬ್ಬ ಅಣ್ಣನಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಅವರೇ, ನೀವು ಮಾಡ್ತಾ ಇರೋ ಕೆಲವು ಕೆಲಸಗಳು ನಿಜಕ್ಕೂ ನನಗೂ ಇನ್ಸ್ಪಿರೇಷನ್ ಅನಿಸುತ್ತೆ. ಅದನ್ನು ಮುಂದುವರಿಸಿಕೊಂಡು ಹೋಗಿ. ಅಟ್ ದ ಸೇಮ್ ಟೈಮ್, ನಿನ್ನೆ ಒಂದು ಆಡಿಯೋ ಒಂದು ವೈರಲ್ ಆಗಿದೆ. ಅಖಿಲ್ ರೆಡ್ಡಿ ಅನ್ನೋ ಒಂದು ಹುಡುಗನ್ನ ಯಾರೋ ಒಂದಷ್ಟು ಜನ ಫೋನ್ ಮಾಡಿ ನಿನ್ನ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೋ ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂತ. ಪ್ರಶ್ನೆ ಕೇಳೋದು ತಪ್ಪಲ್ಲ, ಈವನ್ ತಾವು ಸಹ ಹೇಳಿದ್ರ ಪ್ರಶ್ನೆ ಕೇಳಬೇಕು ಆಗ್ಲೇ ಒಂದು ಈ ಸಂವಿಧಾನಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ ಅರ್ಥ ಅಂತ. ಆ ರೀತಿ ಆ ಹುಡುಗ ಒಂದು ಪ್ರಶ್ನೆ ಕೇಳಿದಾನೆ, ಅದಕ್ಕೆ ತಾವು ಬೇಕಿದ್ರೆ ಆನ್ಸರ್ ಮಾಡಿ, ಇಲ್ಲಾಂತಂದ್ರೆ ಇಗ್ನೋರ್ ಮಾಡಿ ಮುಂದೆ ಹೋಗಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಾವು ಆನ್ಸರ್ ಮಾಡೋ ಅಂತ ಜಾಗದಲ್ಲಿ ತಾವಿಲ್ಲ, ತಾವು ಬ್ಯುಸಿ ಇರ್ತೀರ, ನಾವು ಅರ್ಥ ಮಾಡ್ಕೊಂತೀವಿ. ಆದ್ರೆ ತಮ್ಮ ಸುತ್ತ ಇರುವಂತಹ ಜನ ಬೇರೆ ಬೇರೆ ಕಾರಣಗಳಿಗೆ ನಿಮ್ಮನ್ನು ಮಿಚ್ಚುವಂತದಕ್ಕೋ ಇನ್ನೇನೋ ಆಗೋದಕ್ಕೆ ಆ ಹುಡುಗನ್ನ ಪೆರೆಸಂದ್ರ ಬ್ರಿಡ್ಜ್ ಮೇಲೆ ಬಾ, ಮಂಡಿಕಲ್ ಸರ್ಕಲ್ ಬಾ, ನಿನ್ಗೆ ಹಂಗ್ ಮಾಡ್ತೀವಿ, ಒದಿತೀವಿ, ಒಡಿತೀವಿ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು, ರಾಧಿಕಾ ಜೊತೆ ಇರುವಂತಹ ಅವರು, ಅದೆಲ್ಲ ಅಸಭ್ಯ, ನಮ್ಗೆ ಹೇಳಕ್ಕೂ ಕಷ್ಟ ಅನ್ಸುತ್ತೆ. ಇವುಗಳನ್ನೆಲ್ಲ ಮಾತಾಡೋಂತ ಜನನ್ನ ನೀವು ಸುತ್ತಲೂ ಇಟ್ಕೊಂಡ್ರೆ, ಮತ್ತೆ ನೀವು ಗೆಲ್ಲೋವರೆಗೂ ನೋಡಿ ಕಾದು ಆಮೇಲೆ ಬಂದು ನಿಮ್ಮ ಜೊತೆ ಸೇರಿದಂತ ಅವ್ರನ್ನೆಲ್ಲ ನೀವು ಸುತ್ತಲೂ ಇಟ್ಕೊಂಡು, ಅವ್ರ ಮಾತುಗಳಿಗೆಲ್ಲ ಕುಮ್ಮ ಕೊಟ್ಕೊಂಡು, ಆ ಹುಡುಗನ ಮೇಲೆ ಎಫ್ಐಆರ್ ಆಗೋ ಅಂತದ್ದು ಇನ್ನೊಂದು ಅದೊಂದು ಅದಕ್ಕಿಂತಲೂ ಸಹ ಏನದು ಆಡಿಯೋ ವೈರಲ್ ಆಗಿದೆ, ಅದರಲ್ಲಿ ಅವರು ಧಮಕಿ ಹಾಕಿರೋದ್ರಿಂದ ಅವ್ರ ವಿರುದ್ಧ, ಯಾರು ಧಮಕಿ ಹಾಕಿದಾರೆ ಅವ್ರ ವಿರುದ್ಧ ತಾವು ಒಂದು ಎಫ್ಐಆರ್ ಮಾಡೋಂತ ಒಂದು ಆದರ್ಶವಾದ ಕೆಲಸ ಮಾಡಿ ಜನಕ್ಕೆ ತಾವು ಒಂದು ಇನ್ಸ್ಪಿರೇಷನ್ ಆಗಬೇಕು. ನಮ್ಮ ಶಾಸಕರು ಯಾರನ್ನು ಬಿಡೋದಿಲ್ಲಪ್ಪ, ಇವರು ಜಾತ್ಯತೀತವಾದಿ ಅನ್ನೋದು ಗೊತ್ತಾಗಬೇಕು. ಇಲ್ಲಿ ಯಾವುದೇ ಜಾತಿ ನೋಡಿಕೊಂಡು ಇನ್ನೊಂದು ನೋಡಿಕೊಂಡು ಆಗಿಲ್ಲ. ಇಲ್ಲಿ ಒಕ್ಕಲಿಗರು, ಬಲ್ಜಿಗರು, ಮುಸ್ಲಿಮ್ಸ್, ದಲಿತರು ಇನ್ನೊಂದು ಅನ್ನೋದು ಎಲ್ಲೂ ಬರೋದೇ ಇಲ್ಲ, ಅನಾವಶ್ಯಕವಾಗಿ ಹುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದೇ ಅಖಿಲ್ ರೆಡ್ಡಿ ನನಗೆ ಗೊತ್ತಿರೋ ಹಂಗೆ ಸುಧಾಕರ್ ಅವ್ರನ್ನು ಪ್ರಶ್ನೆ ಮಾಡಿದರೆ, ನರೇಂದ್ರ ಮೋದಿ ಅವ್ರನ್ನು ಪ್ರಶ್ನೆ ಮಾಡಿದರೆ, ಆವಾಗೆಲ್ಲಿತ್ತು ಜಾತಿ? ಅವ್ರಿಗೆ ಏನು ಪ್ರಶ್ನೆ ಮಾಡಿದಾನೆ? ತಪ್ಪಿತ್ತ ಅಕಸ್ಮಾತ್ ಅಸಂವಿಧಾನಿಕವಾಗಿ ಏನಾದರೂ ಆ ಪದಗಳನ್ನು ಉಪಯೋಗಿಸಿದ್ರೆ ಕಂಪ್ಲೇಂಟ್ ಕೊಡಿ, ಸರ್ಕಾರ ನಿಮ್ದಿದೆ, ಅಧಿಕಾರ ನಿಮ್ಮ ಕೈಯಲ್ಲಿದೆ, ಅದನ್ನು ಕರೆಕ್ಟ್ ಆಗಿ ಉಪಯೋಗಿಸಿ. ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ಧಮಕಿ ಹಾಕೋದು ಇದು ಎಲ್ಲ ಸರಿಯಲ್ಲ. ಮತ್ತೆ ಅವನ್ ಯಾರೋ ಡೈರೆಕ್ಟ್ ಆಗಿ ಹೇಳ್ತೀನಿ, ಅವನ್ ಯಾರೋ ಆಡಿಯೋದಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, ನೋಡಿ ಶಾಸಕರು ನಿಮ್ ಜೊತೆ ಇರ್ಬೋದು, ಬಟ್ ಶಾಸಕರು ನೀವು ಮಾಡೋ ಕಚಡ ಕೆಲಸಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಮಾಡಿದ್ರೆ ಪರಿಸ್ಥಿತಿ ಬೇರೆ ತರನೇ ಆಗುತ್ತೆ, ಅದ್ ಬೇರೆ ವಿಚಾರ. ಆದ್ರೆ ಪೆರೇಸಂದ್ರ ಕ್ರಾಸ್ ಅಲ್ಲಿ ಹೊಡಿತೀನಿ, ಮಂಡಿಕಲ್ ಸರ್ಕಲ್ ಅಲ್ಲಿ ಹೊಡಿತೀನಿ, ಯಾರಪ್ಪನ ಮನೆದಲ್ಲಪ್ಪ ಪೆರೇಸಂದ್ರ ಬ್ರಿಡ್ಜ್? ಎಷ್ಟೋ ಜನಗಳು, ನಮ್ ಪೂರ್ವಿಕರು, ನಮ್ ಹಿಂದಿನವರು, ಊರಿನವರೆಲ್ಲ ಸೇರಿ ಕಟ್ಟಿರೋದಕ್ಕೆ ಪೆರೇಸಂದ್ರಕ್ಕೆ ಇವತ್ತೊಂದು ಹೆಸರು. ನೀನ್ ಯಾರು, ನಿಮ್ ಕಾಣಿಕೆ ಏನಿದೆ ಸಮಾಜಕ್ಕೆ, ನಿಮ್ದು ಇದೇನಿದೆ ನಮ್ಗೆಲ್ಲರಿಗೂ ಗೊತ್ತಿದೆ. ಹೊಸದಾಗಿ ನಾಯಕರಾಗ ಕೊಟ್ಟಿದೀರ, ಆಗಿ ತಪ್ಪಿಲ್ಲ, ಇದು ಯಾರಪ್ಪನ ಮನೆ ಸುತ್ತು ಅಲ್ಲ. ಆದ್ರೆ ಸ್ವಲ್ಪ ಜ್ಞಾನ ಇರಬೇಕು, ಏನಾದರೂ ಮಾತಾಡಬೇಕಾದ್ರೆ, ಇನ್ನೊಂದು ಮಾಡಬೇಕಾದ್ರೆ ನಿಮ್ ವಯಸ್ಸುಗಳಿಗೆ ತಕ್ಕಂಗೆ ನೋಡ್ಕೊಬೇಕು. ಇದರಲ್ಲಿ ಜಾತಿ ಒಂದು ವಿಷ ಬಿತ್ತು ಅಂತ ಕೆಲಸ ಏನು ಮಾಡೋದ್ ಬೇಡ. ಬೇರೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆವತ್ತಿಂದ ಬಲ್ಜಿಗರು, ಒಕ್ಕಲಿಗರು, ಅಣ್ಣ ತಮ್ಮಂದ್ರಂಗೆ ಇದಾರೆ, ದಲಿತರು, ಮುಸ್ಲಿಮ್ಸ್ ಎಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಹೊಸದಾಗೆಲ್ಲ ಜಾತಿ ಕಾರ್ಡ್ ಪ್ಲೇ ಮಾಡೋದ್ ಬೇಡ. ಇಲ್ಲೇನು ಜಾತಿ ಯಾರಿಗೂ ಯಾರು ಜಾತಿನ ನಂಬ್ಕೊಂಡು ಬದುಕ್ತಾ ಇಲ್ಲ, ಎಲ್ಲರೂ ಸೇರಿ ಎಲ್ಲರೂ ಬದುಕ್ತಾ ಇರೋದಿಲ್ಲ. ಸ್ವಲ್ಪ ಹುಷಾರಾಗಿರಿ, ಯಾಕಂತಂದ್ರೆ ಬ್ರಿಡ್ಜ್ ಮೇಲೆ ಬಂದು ಒಡೆಯೋವರೆಗೂ ಸುಮ್ಮನೆ ಇರ್ತಾರ, ಅಲ್ಲಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಇನ್ಸ್ಪೆಕ್ಟರ್ಗೆ ಹುಷಾರಾಗಿ ಇದು ಮಾಡೋದನ್ನ ಕಲ್ತ್ಕೊಳ್ಳಿ. ಏನಾದ್ರೂ ಇತ್ತಂತಂದ್ರೆ ನಿಮ್ಗೆ ನಿಮ್ಮ ಶಾಸಕರಿಗೆ ಅಗೌರವ ತರ ಅಂತ ಕೆಲಸ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಸರ್ಕಾರ ನಿಮ್ದಿದೆ, ಜ್ಞಾನ ಬೇಡವಾ? ಯಾರೋ ಒಂದು ಹುಡುಗನ್ನ ನಿಮ್ಗೆ ಇಷ್ಟ ಬಂದಂಗೆ ಮನೆಗೂ ಕೊಡಿತೀವಿ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ. ಆ ಹುಡುಗನ ನಾನು ಅಬ್ಸರ್ವ್ ಮಾಡಿದೀನಿ, ಬರೀ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತ್ರ ಅಲ್ಲ, ಇದಕ್ ಮೊದಲು ಸುಧಾಕರ್ ಅವರು ಮಂತ್ರಿಗಳಾಗಿದ್ದ ಕೂಡ ಅವ್ರ ವಿರುದ್ಧ ಅವರು ಇದು ನೀವು ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ ಅವತ್ತು. ಅದೇನು ಅವರು ಒಕ್ಕಲಿಗ್ರೆ ಇವರು ಒಕ್ಕಲಿಗ್ರಲ್ವಾ, ಬಲ್ಜಿಗ್ರು ಅಂತ ಹೇಳ್ಬಿಟ್ಟು ಮಾಡ್ತಾರ? ಯಾಕ್ರಿ ಇಲ್ದೇ ಇರೋದೆಲ್ಲ ಮಾಡ್ತೀರ? ಚಿಕ್ಕಬಳ್ಳಾಪುರ ಶಾಂತವಾಗಿದೆ, ಒಳ್ಳೆ ಶಾಸಕರು ಬಂದಿದ್ದಾರೆ, ಕೆಲಸ ಮಾಡಿಸಿ. ಏನಾದರೂ ಇದ್ರೆ ಸೈದ್ಧಾಂತಿಕವಾಗಿ ಹೋರಾಡೋಣ, ನಾವು ಬೇರೆ ಪಕ್ಷದವ್ರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಪ್ರಜೆ ಒಬ್ಬ ಕೇಳಿದ್ರೆ, ಕ್ವಶನ್ ಮಾಡಿದ್ರೆ ಅದನ್ನ ಅರಗಿಸ್ಕೊಳಕ್ಕೂ ಯೋಗ್ತಾ ಇಲ್ವಾ ನಿಮ್ಗೆ? ಏನಿವೆಲ್ಲ ದೊಡ್ಡ ಹೀರೋಗಳ? ಸ್ವಲ್ಪ ದಯವಿಟ್ಟು, ಇಲ್ಲಿ ಪ್ರಬುದ್ಧ ಜನತೆ ಕೂಡ ಇದೀವಿ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ, ನಮ್ಮ ಪರಿಸರಕ್ಕೆ, ನಮ್ಮೂರುಗಳಿಗೆ ಏನ್ ಮಾಡಬೇಕು ಏನಿಲ್ಲ ಅನ್ನೋ ಒಂದು ವಿಷನ್ ಇಟ್ಕೊಂಡಿದೀವಿ, ಅದ್ರ ಪ್ರಕಾರ ಕೆಲಸ ಮಾಡ್ತಿದೀವಿ. ಯಾರೇ ಬಂದರೂ ಅವ್ರ ಜೊತೆ ರಚನಾತ್ಮಕವಾಗಿ ಕೆಲಸ ಮಾಡಕ್ಕೆ ನಾವೆಲ್ಲ ಇದೀವಿ. ಅದೇ ರೀತಿ ತಪ್ಪಾದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ನಮಗೂ ಇದೆ. ಕಷ್ಟ ಬಿದ್ದು ಜೀವನ ಕಟ್ಕೊಂಡ್ರವ್ರು ನಾವೆಲ್ಲ.
ಜೀವನ ಹೆಂಗ್ ನಡೆಸಬೇಕು, ಎಲ್ಲಿ ಯಾರ್ಯಾರು ನಿದರ್ಸ್ಬೇಕು ಎಲ್ಲ ಗೊತ್ತಿದೆ. ಅನಾವಶ್ಯಕವಾಗಿ ರಾಜಕೀಯನ ರಾಜಕೀಯ ಮಾತ್ರ ಮಾಡೋಣ, ಬೇಡದಲ್ಲದೆಲ್ಲ ಮಾಡಿ ಹೀರೋಗಳಾಗಕ್ ಹೋಗೋದ್ ಬೇಡ. ಯಾರು ಇದ್ದಕ್ಕಿದ್ದಂಗೆ ಹೀರೋಗಳಾಗ್ಬಿಡಲ್ಲ. ಪ್ರದೀಪ್ ಈಶ್ವರರು ಅವರ ಜೀವನ ಕಟ್ಕೊಂಡು ಪರಿಶ್ರಮದಿಂದ ಇವತ್ತು ಹೀರೋ ಆಗಿರೋದು. ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಹೆಸರು ಹಾಳು ಮಾಡ್ಬೇಡ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ.